ನ್ಯೂಸ್ 18 ಗೆ ಸ್ವಾಗತ. ನಾನು ಚೈತ್ರರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ಚೇತನ್ ಹೋಗಾರ್. ವರ್ಷದ ಕೊನೆಯ ಗ್ರಹಣ ಯಾರ್ಯಾರಿಗೆ ಕಾತಿದೆ? ಕಂಟಕ ಯುದ್ಧಕಾಲೇ ರಕ್ತ ಗ್ರಹಣ, ಬರ ನೆರೆಯ ಮುನ್ಸೂಚನೆಗಳೇನು? ಚಂದ್ರಗ್ರಹಣದ ಪರಿಣಾಮ, ವಿಜ್ಞಾನ ಜ್ಯೋತಿಷ್ಯದ ಸೂಕ್ಷ್ಮ ನೋಟ, ಇದೇ ಈ ಹೊತ್ತಿನ ವಿಶೇಷ ಗ್ರಹಣ ಗ್ರಹಚಾರ. इन इवत रात्रि आगस्टली खगोल विस्मय नड़यलिए वर्ष चंद्रग्रहण ना नाड़ू नड़यलिए राहुग्रस्त चंद्रग्रहण ग्रहण स्पर्शकाल मध्यरात्रि नाकु आगे इन ग्रहण मध्यमकाल मध्यरात्रि नल्वत्कु मोक्षकाल मध्यरात्रि इपत्नाकु आगे खगोल शास्त्र प्रकार इन सामान्य प्रक्रिया ज्योतिषद प्रकार प्रतियोंदु ग्रहणवू विशेषवादद्दु. ज्योतिषद प्रकार इंदु रात्रि संभविसलिरुव चंद्रग्रहणद परिणाम हलवु. इवत्तु ಈ ವರ್ಷದ ಕೊನೆಯ ಚಂದ್ರಗ್ರಹಣ. ಈ ಚಂದ್ರಗ್ರಹಣವನ್ನ ನೋಡೋದಕ್ಕೆ ಸಾಕಷ್ಟು ಜನರು ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ. ಅದರಲ್ಲೂ ವಿವಿಧ ದೇವಾಲಯಗಳಲ್ಲಂತೂ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದೆ. ಒಂದಷ್ಟು ದೇವಾಲಯಗಳು ಮಧ್ಯಾನಕ್ಕೆ ಬಂದಾಗಿದ್ರೆ ಮತ್ತಷ್ಟು ದೇವಾಲಯಗಳು ಮಧ್ಯರಾತ್ರಿವರೆಗೂ ಕೂಡ ಪೂಜೆ ಪುನಸ್ಕಾರವನ್ನ ಮಾಡೋದಕ್ಕೆ ಸಿದ್ಧತೆಗಳನ್ನು ನಡೆಸ್ತಾ ಇರುವಂತದ್ದು. ಹಾಗಿದ್ರೆ ಈ ವರ್ಷದ ಕೊನೆಯ ಚಂದ್ರಗ್ರಹಣದ ವಿಶೇಷತೆ ಏನು? ಏನೆಲ್ಲ ಪರಿಣಾಮಗಳು ಬೀರುತ್ತೆ? ಶುಭಾನ ಅಶುಭಾನ ಇವೆಲ್ಲದರ ಬಗ್ಗೆ ನಮ್ಮ ಜೊತೆಗೆ ಮಾಹಿತಿಯನ್ನ ಕೊಡೋದಕ್ಕೆ ಇಬ್ರು ಮುಖ್ಯ ಅತಿಥಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನ್ಯೂಸ್ 18 ಸ್ಟುಡಿಯೋದಲ್ಲಿ ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇವತ್ತು ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿರುವಂತ ದೈವಜ್ಞ ಸೋಮಾಜಿ ಅವರು, ಧರ್ಮಾಧಿಕಾರಿ ಶೃಂಗೇರಿ ಶಾರದಾ ಪೀಠ, ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಮತ್ತೊಬ್ಬರು ಮುಖ್ಯ ಅತಿಥಿಗಳಾಗಿರುವಂತ ಹರೀಶ್ ಕಶ್ಯಪ್, ಖ್ಯಾತ ಜ್ಯೋತಿಷಿಗಳು, ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಜ್ಯೋತಿಷಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಕಷ್ಟು ಜನರಲ್ಲಿ ಒಂದು ರೀತಿಯಾದಂತ ಕುತೂಹಲ, ಅದರಲ್ಲೂ ಇವತ್ತು ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯತಾ ಇದೆ. ಈ ವರ್ಷದ ಕೊನೆಯ ಚಂದ್ರಗ್ರಹಣ ಆಗಿರೋದ್ರಿಂದ ಈ ಚಂದ್ರಗ್ರಹಣದ ವಿಶೇಷತೆಗಳು ಏನು, ಎಲ್ಲನ್ನ ಪರಿಣಾಮಗಳು ಬೀರುತ್ತೆ ಗುರುಜಿ? ಶ್ರೀ ಗುರುಭ್ಯೋ ನಮಃ. भारती करुणापात्रं, भारती पदभूषणं, भारती पदमारूढं, भारती तीर्थमाश्रये विद्या विनय संपन्नं, वीतरागं विवेकिनं, वंदे वेदांत तत्वज्ञं विधुशेखर भारतीं. हरिः ओम. मोदलनेदागि ई वर्षद कोने ग्रहणवो मोदलने ग्रहणवो परिणामगळेल्ल वंदे, अदर क्रियेगळेल्ल वंदेने. अदु कोने ग्रहण जास्ति आगोदो अथवा मोदलने ग्रहण कडिमेनो इदेल्ल एनु इल्ल. ग्रहण अंतकंतद्दु ओंदु सरळवाद सुंदरवाद संस्कृत शब्द. ई प्रक्रियेगे मात्र ग्रहण अन्नल्ल, नम्मल्लि पदग्रहण अंतीवि, पाणिग्रहण अंतीवि, अंद्रे मदुवेगे पाणिग्रहण अंत, ओंदु अधिकार तगोळ्बेकारे पदग्रहण अंतीवि. इल्लि माध्यमगळ मुंदे बहळष्टु जन एनु बिंबिसिबिट्टिद्दारे अंद्रे ग्रहण अंद्रे केट्टद्दु अंत. पदग्रहण केट्टद्द, पाणिग्रहण केट्टद्द, ग्रहण अंतकंतद्दु सरल सुंदरवादंत प्रकृतिय विस्मय. अदक्के नम्म शास्त्रदल्लि पर्वकाल अंत करेदरु. केलवष्टु विशेषगळन्नु कूडिरतक्कंत ओंदु विशेषवादंत समय पर्वकाल अंत करेदरु. आ पर्वकालगळिगे केलवष्टु महत्वन्न कोट्टरु, महत्वन्न कोट्टु केलवष्टु वैदिक आचरणेगळिगे अल्ले विशेष ओत्तु कोट्टरु. इट्स अ मैटर आफ् फेथ एंड बिलीफ, ನಂಬಿಕೆ ಮತ್ತು ಅವರ ಒಂದು ವಿಶ್ವಾಸ, ಧಾರ್ಮಿಕ ಶ್ರದ್ಧೆ ಹಿಂದಿರತಕ್ಕಂತದ್ದು. ನಂಬಿದವರಿಗೆ ಉಂಟು, ನಂಬದಿದ್ದವರಿಗೆ ಇಲ್ಲ. ನಮ್ಮ ಭಾರತೀಯ ಪದ್ಧತಿ ಪರಂಪರೆಯಲ್ಲಿ, ಶಾಸ್ತ್ರದಲ್ಲಿ, ಸಂಪ್ರದಾಯದಲ್ಲಿ, ಇತಿಹಾಸದಲ್ಲಿ ಇಂತಹ ಎಲ್ಲ ಪರ್ವಕಾಲಗಳಿಗೂ ಕೂಡ ಒಂದು ವಿಶೇಷ ಮಹತ್ವ ಕೊಟ್ಟು ಆ ಒಂದು ಪರ್ವಕಾಲವನ್ನು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಮತ್ತು ಆ ಭಗವಂತನ ಸಮೀಪಕ್ಕೆ ಮತ್ತಷ್ಟು ಸಮೀಪಕ್ಕೆ ಹೋಗೋದಕ್ಕೆ ಬೇಕಾದಂತಹದ್ದನ್ನು ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡೋದಕ್ಕೆ ಒಂದು ಒಳ್ಳೆ ಕಾಲ ಅಂತ ಸೂಚಿಸಿದರು. ಯಾವ ಗ್ರಹಣವೂ ಕೂಡ ವಿಶೇಷವಾಗಿ ಕೆಟ್ಟದ್ದಲ್ಲ. ನಾನು ಕಳೆದ ಒಂದೆರಡು ದಿವಸದಿಂದ ಇವತ್ತು ಬಹಳಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ, ಯಾರನ್ನೂ ವೈಯಕ್ತಿಕವಾಗಿ ಹೇಳೋದಿಲ್ಲ,
ಎಲ್ಲರದ್ದು ಏನಪ್ಪ ಗ್ರಹಣ ಅಂದ್ರೆ ಕೆಟ್ಟದ್ದು ಭಯ 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 ಹುಟ್ಟಿಸ್ತಾ ಇದ್ದಾರೆ. ಪ್ರಿಯ ಪ್ರೇಕ್ಷಕ ಪ್ರಭುಗಳಲ್ಲಿ ಅಭಿಮಾನಿ ಅನ್ನದಾತರಲ್ಲಿ ಕರ್ನಾಟಕದ ಜನತೆಯಲ್ಲಿ ನಮ್ರವಾದಂತಹ ಮನವಿ ಏನಪ್ಪ ಅಂದರೆ ಮೊದಲನೇದಾಗಿ ಗ್ರಹಣ ಅನ್ನೋದು ಕೆಟ್ಟದ್ದು ಈ ಗ್ರಹಣ ಅಂತಕ್ಕಂಥದ್ದು ಭಯಪಡುವಂಥದ್ದು ಅಂತಕ್ಕಂಥ ಭಾವನೆಯನ್ನು ಬಿಟ್ಬಿಡಿ. ನನಗೆ ಬಂದಿರತಕ್ಕಂತಹ ಫೋನ್ ಕಾಲ್ನಲ್ಲಿ ಅಯ್ಯೋ ಗ್ರಹಣ ಅಂತೆ ಏನು ಮಾಡೋದು ಸ್ವಾಮಿಗಳೇ ಗುರುಗಳೇ ಏನು ಮಾಡೋದು ಗ್ರಹಣ ನನಗೆ ರಾಶಿಗಿದೆಯಾ ನಂದು ನಕ್ಷತ್ರಕ್ಕಿದೆಯಾ ನಂಗೆ ಹಂಗಾಗತ್ತಾ ಹಿಂಗಾಗತ್ತಾ ಆ ಸಮಸ್ಯೆ ಆಗತ್ತಾ ಈ ಸಮಸ್ಯೆ ಆಗತ್ತಾ. ಇನ್ನೂ ಕೆಲವರು ಅಯ್ಯೋ ಆ ಗ್ರಹಣ ಕಾಲದಲ್ಲಿ ನಾನು ತುಂಬ ಗರ್ಭಿಣಿ ಇದ್ದೀನಿ ಡೆಲಿವರಿ ಆಗಿಬಿಟ್ರೆ ಏನು ಪಾಪನ ಗ್ರಹಣ ಕಾಲದಲ್ಲಿ ಪಾಪ ಹೆಣ್ಮಕ್ಕಳು ಆ ಸಮಯದಲ್ಲಿ ನಮಗೆ ತಿಂಗಳು ತುಂಬಿರುತ್ತೆ ಆ ಸಮಯದಲ್ಲಿ ಏನಾದರೂ ರಜಸ್ವಲಿ ಆಗಿಬಿಟ್ರೆ ಭಾಳ ಕೆಟ್ಟದ್ದಂತೆ ಹೌದಾ ಮನೆಗೆ ಶಾಂತಿ ಮಾಡಬೇಕಂತೆ ಇನ್ನೇನೇನೋ ಏನೇನೋ ಅವರ ಕಲ್ಪನೆಗಳು ಆ ಸಮಯದಲ್ಲಿ ಸತ್ತುಬಿಟ್ರೆ ಮನೆ ಖಾಲಿ ಮಾಡಬೇಕಂತೆ ಆ ಸಮಯದಲ್ಲಿ ಹುಟ್ಟುಬಿಟ್ರೆ ಮನೆ ತಗೋಬೇಕಂತ ಏನೋ ಕಪೋಲ ಕಲ್ಪಿತವಾಗಿ ಇದು ಯಾವುದಕ್ಕೂ ಗ್ರಹಣಕ್ಕೂ ಸಂಬಂಧ ಇಲ್ಲ. ನಾನೊಬ್ಬ ಧರ್ಮಶಾಸ್ತ್ರದ ವಿದ್ಯಾರ್ಥಿಯಾಗಿ ಒಂದು ಸಂಪ್ರದಾಯಸ್ಥ ಮನೆತನದ ವೈದಿಕ ಬ್ರಾಹ್ಮಣನಾಗಿ ನನಗೆ ನನ್ನದೇ ಆದ ಒಂದು ಸಾಮಾಜಿಕ ಜವಾಬ್ದಾರಿ ಜನಗಳಿಗೆ ಆ ತಪ್ಪು ಕಲ್ಪನೆಗಳು ಭಯವನ್ನು ದೂರ ಮಾಡ್ತಕ್ಕಂಥದ್ದು. ಇವತ್ತು ವೇದಿಕೆ ಸಿಕ್ಕಿದೆ ಅಂತ ಅಲ್ಲಿ ಕೂತು ಕಪೋಲ್ ಕಲ್ಪಿತವಾಗಿ ಏನೇನೋ ಮಾತಾಡ್ಬಿಡೋದು ಆ ಅದಾಗ್ಬಿಡುತ್ತೆ ಆ ರಾಶಿಯವ್ರಿಗೆ ಹಂಗಾಗುತ್ತೆ ಹಿಂಗಾಗುತ್ತೆ. ಇವತ್ತಿನ ಗ್ರಹಣದ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಅಶ್ವಿನಿ ಇಲ್ಲ ಇದು ಈ ಸೆಂಟೆನ್ಸ್ ಮುಗಿಬೇಕಾಗುತ್ತೆ. ಅಭಿಮಾನಿ ಅನ್ನದಾತೃ ಪ್ರೇಕ್ಷಕ ಪ್ರಮುಖರು ಕಾಯ್ತಾ ಇದ್ದಾರೆ ಇದಕ್ಕೆ. ಇವತ್ತಿನ ಒಂದು ಗ್ರಹಣದ ವಿಶೇಷತೆ ಅಶ್ವಿನಿ ನಕ್ಷತ್ರದಲ್ಲಿ ರಾಹುಗ್ರಸ್ತವಾದ ಖಂಡಗ್ರಾಸ ಚಂದ್ರಗ್ರಹಣ ಅಷ್ಟೇನೆ. ಅದು ಯಾರಿಗಪ್ಪ ಅದರಿಂದ ತೊಂದರೆ ಅಂತಕ್ಕಂಥದ್ದು ಯಾರಿಗೂ ಇಲ್ಲ. ಏನಪ್ಪ ಆ ಪರ್ವಕಾಲದಲ್ಲಿ ಒಂದಿಷ್ಟು ವಿಶೇಷವಾದಂಥ ಒಂದು ಸದವಕಾಶವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಒಂದು. ಇನ್ನು ಕೆಲವಷ್ಟು ವಿಶೇಷವಾಗಿ ದೇವತಾ ಅನುಗ್ರಹ ಯಾರಿಗೆ ಬೇಕು ಅಂದರೆ ಅಶ್ವಿನಿ ನಕ್ಷತ್ರ ಮೇಷರಾಶಿ ಆ ರೀತಿಯಾಗಿ ಒಂದೆರಡು. ಮತ್ತೊಬ್ಬರು ಮುಖ್ಯ ಅತಿಥಿಗಳು ಕೂಡ ಝೂಮ್ ನಲ್ಲಿ ಜಾಯ್ನ್ ಆಗಿದ್ದಾರೆ, ಆನಂದ್ ಖಗೋಳ ಶಾಸ್ತ್ರಜ್ಞ ನೆಹರು ತಾರಾಲಯದಿಂದ. ಆನಂದ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ನ ಮಾತನಾಡಿಸ್ತಾ ಹೋಗ್ತೀನಿ. ಇವಾಗ ನಮ್ಮ ಜೊತೆಗೆ ಹರೀಶ್ ಕಶ್ಯಪ್ ಜ್ಯೋತಿಷಿಗಳು ಕೂಡ ಇರುವಂಥದ್ದು. ಚಂದ್ರಗ್ರಹಣ ಅಂದರೆ ಸಾಕಷ್ಟು ಜನರಿಗೆ ಚಂದ್ರಗ್ರಹಣದ ವಿಶೇಷತೆ ಏನು ಅಂತ ಗೊತ್ತಿರಲ್ಲ, ಆದರೆ ಭಯ ಪಡ್ತಾರೆ, ಮನೆಯಿಂದ ಹೊರಗೆ ಹೋಗಬಾರ್ದು, ಮನೆ ಒಳಗಡೆನೆ ಇರಬೇಕು. ಸೊ ಗ್ರಹಣ ಅಂತಂದರೆ ಏನೋ ಒಂದು ಕೆಟ್ಟದ್ದಾಗುತ್ತೆ ಅನ್ನುವಂತಹ ನಂಬಿಕೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಜ್ಯೋತಿಷಿಗಳೇ? ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಶ್ರೀ ಗುರುಭ್ಯೋ ನಮಃ. ಸೌಮ್ಯಾಜಿಗಳು ಭಾಳ ಸರಳವಾಗಿ ನಿಮ್ಮ ಇದೇ ಪ್ರಶ್ನೆಗೆ ಹೇಳಿದ್ದಾರೆ. ಅನೃತಂ ಭಯಾತ್ ಭೂಯಾತ್ ಅಂತ. ಅನೃತ ಅಂದರೆ ಅಸತ್ಯವಾಗಿರ್ತಕ್ಕಂತಹ ಮಾರ್ಗದಲ್ಲಿ ಇರುವುದಕ್ಕೆ ನಾವು ಭಯ ಅಂತಂತ ಶಾಸ್ತ್ರಗಳು ಹೇಳ್ತದೆ ಹೊರತುವೆ ಅದರ್ವೈಸ್ ಅದಕ್ಕೆ ಭಯಕ್ಕೆ ಯಾವುದೇ ಅರ್ಥಗಳು ಇಲ್ಲ. ಹಾಗಾಗಿ ಇದೊಂದು ಪರ್ವಕಾಲ, ಹೇಗೆ ಒಂದು ಹಬ್ಬ ಇರ್ತದೋ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಸಾಧನ ಕಾಲ ಅಂತ ಇರ್ತದೆ. ಇವಾಗ ನಾವು ಪ್ರತಿ ತಿಂಗಳು ಕೃಷ್ಣ ಪಕ್ಷದಲ್ಲಿ ಒಂದು ಚತುರ್ದಶಿ ಅಂತ ಬರ್ತದೆ, ಅಥವಾ ತ್ರಯೋದಶಿ ಕೂಡಿರ್ತಕ್ಕಂಥ ಚತುರ್ದಶಿ ಬರ್ತದೆ. ಅದನ್ನು ಒಂದು ಪರ್ವ ದಿನ ಪರ್ವ ಸಂಜೆ ಅಂತಂತ ಸಾಧಕರ ಮಾರ್ಗದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ಪ್ರಕೃತಿಯಲ್ಲಿ ಒಂದು ದ ಆ್ಯಕ್ಟ್ ಆಫ್ ರೇಸ್ ಅಂತ ಕರಿಬಹುದು ಅದನ್ನು. ಆಯಿತಾ, ನಾವೆಲ್ಲರೂ ಬದುಕ್ತಾ ಇರೋದು ಕಿರಣಗಳ ಮಧ್ಯೆ. ಕಿರಣಗಳು ಇಲ್ಲ ಅಂತಂತಂದರೆ ನಮ್ಮ ಬದುಕೇ ಇಲ್ಲ. ಆದರೆ ನನಗೆ ಕಾಣ್ತಾ ಇರೋದು, ನಿಮಗೆ ಕಾಣ್ತಾ ಇರೋದು ವಸ್ತು ವಿಷಯ, ಟೇಬಲ್ಲು, ಟಿ ವಿ, ನೀವು ಅವರು ಕಾಣ್ತಿರೋದು. ಸೊ ವಿ ಬಿಲೀವ್ ಇನ್ ದ್ಯಾಟ್. ಕಿರಣಗಳು ಕಾಣ್ತಾ ಇಲ್ಲ ಅಲ್ವಾ? ಹಾಗಾಗಿ ಕಾಣದಂತಹ ಒಂದು ಕಿರಣಗಳ ಮಧ್ಯೆ ಕಾಣುವ ನಾವೆಲ್ಲ ಬದುಕ್ತಾ ಇದ್ದೀವಿ. ಯಾರು ಕಾಣದೇ ಇರತಕ್ಕಂತಹದ್ದನ್ನು ನೋಡಬಲ್ಲನೋ, ವಿಚಾರ ಮಾಡಬಲ್ಲನೋ ಅವನು ತ್ರಿಕಾಲಜ್ಞ. ತ್ರಿ ಅಂತಂತಂದ್ರೆ ಎರಡು ಕಣ್ಣು, ಈ ಎರಡು ಬದುಕು. ಕಾಣದೇ ಇರತಕ್ಕಂಥದ್ದು ಒಂದು ಮೂರನೇ ಆಯಾಮ ಇದೆ, ಅದು ದೈವ ಅಂತ. ದೈವ ಅಂದ್ರೆ ದೇವರು ಅಂತ ಮಾತ್ರ ಅರ್ಥ ಅಲ್ಲ, ದೇವತಾ ಶಕ್ತಿಗಳನ್ನು ಅರ್ಥ ಮಾಡ್ಕೋಬಲ್ಲವನು ತ್ರಿಕಾಲಜ್ಞ ಅಥವಾ ದೈವಜ್ಞ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಆ ವಿಶೇಷವಾಗಿರತಕ್ಕಂತಹ ಗ್ರಹಗೋಳಗಳ ಕಿರಣಗಳು ಒಂದು ವಿಶಿಷ್ಟ ಶಕ್ತಿಯನ್ನು
ಸಂಚಯನ ಮಾಡ್ತದೆ. ಜ್ಯೋತಿಷಿಗಳೇ ನಿಮ್ಮನ್ನ ಮತ್ತಷ್ಟು ಮಾತನಾಡಿಸ್ತಾ ಹೋಗ್ತೀನಿ ಅಂತ ಸಂದರ್ಭಕ್ಕೆ ಹೇಳಿರ್ತಕ್ಕಂಥದ್ದು. ಮತ್ತೊಬ್ರು ಇವಾಗ ಇದೇ ವಿಚಾರವಾಗಿ ಖಗೋಳ ಶಾಸ್ತ್ರಜ್ಞರು ಆನಂದ್ ಅವರು ಕೂಡ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈಗ ಇವತ್ತಿನ ಕೊನೆಯ ಚಂದ್ರಗ್ರಹಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು, ಕುತೂಹಲದಿಂದ ಕಾಯ್ತಿದ್ದಾರೆ ಚಂದ್ರಗ್ರಹಣವನ್ನ ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಇವತ್ತಿನ ಚಂದ್ರಗ್ರಹಣವನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಏನ್ ಹೇಳ್ತೀರಾ? ಇವತ್ತು ಸಂಭವಿಸಲಿರುವಂತ ಚಂದ್ರಗ್ರಹಣ ಏನಿದೆ ಅದು ಪಾರ್ಶ್ವ ಚಂದ್ರಗ್ರಹಣ. ಅಂದ್ರೆ ಚಂದ್ರನ ಕೆಲವು ಸ್ವಲ್ಪ ಭಾಗ ಮಾತ್ರ ಭೂಮಿಯ ನೆರಳು ಆವರಿಸಲಿದೆ, ಅದನ್ನ ಇವತ್ತು ವೀಕ್ಷಣೆ ಮಾಡಬಹುದು. ಸೊ ಇದು ಬಹುತೇಕ ಎಲ್ಲಾ ಭಾರತದ ಎಲ್ಲಾ ಭಾಗಗಳಿಂದನೂ ವೀಕ್ಷಣೆಗೆ ಸಾಧ್ಯ. ಯೂಶುವಲಿ ಚಂದ್ರಗ್ರಹಣ ಸ್ವಾಭಾವಿಕವಾಗಿ ಸೂರ್ಯಗ್ರಹಣಕ್ಕಿಂತ ಒಂದು ಸ್ವಲ್ಪ ವಿಶೇಷವಾದದ್ದು. ಹೇಗೆ ಅಂದ್ರೆ ಇದು ಬಹುತೇಕ ಭಾಗಗಳಲ್ಲಿ, ಭೂಮಿಯ ಬಹುತೇಕ ಭಾಗಗಳಲ್ಲಿ ಇದು ವೀಕ್ಷಣೆಗೆ ಲಭ್ಯ ಇರುತ್ತೆ. ಸೂರ್ಯಗ್ರಹಣ ಆ ರೀತಿ ಆಗಲ್ಲ. ಸೂರ್ಯಗ್ರಹಣ ಕೆಲವೇ ಸಣ್ಣ ಭಾಗದಲ್ಲಿ ಮಾತ್ರ ಗೋಚರಿಸಿದ್ರೆ ಚಂದ್ರಗ್ರಹಣ ಬಹುತೇಕ ಭಾಗಗಳಲ್ಲಿ ವೀಕ್ಷಣೆಗೆ ಲಭ್ಯ ಇರುತ್ತೆ. ಸೊ ಇದು ಕೂಡ ಲಭ್ಯ ಇದೆ. ಆದ್ರೆ ಇಲ್ಲಿ ಒಂದು ವ್ಯತ್ಯಾಸ ಏನಂದ್ರೆ ಇದು ಸಂಪೂರ್ಣ ಚಂದ್ರಗ್ರಹಣ ಆಗಿಲ್ಲ. ಅಂದ್ರೆ ಸಂಪೂರ್ಣವಾಗಿ ಚಂದ್ರನನ್ನು ಭೂಮಿಯ ನೆರಳು ಆವರಿಸಿಕೊಳ್ಳಲ್ತಿಲ್ಲ. ಚಂದ್ರನ ಕೆಲವು ಒಂದೇ ಒಂದು ಸಣ್ಣ ಭಾಗ ಮಾತ್ರ ಇಲ್ಲಿ ಭೂಮಿಯ ನೆರಳು ಆವರಿಸಿಕೊಳ್ಳುತ್ತೆ. ಅದನ್ನ ಸುಮಾರು 1 ಗಂಟೆ 5 ನಿಮಿಷದಿಂದ ಸುಮಾರು 2:30 ವರೆಗೂ ವೀಕ್ಷಣೆ ಮಾಡಬಹುದು. ಸರ್, ಈಗ ಈ ಗ್ರಹಣ ಯಾವುದೇ ರೀತಿಯಾದಂತಹ ಗ್ರಹಣ ಇರಬಹುದು, ಈ ಗ್ರಹಣವನ್ನ ಬರಿಗಣ್ಣಿನಿಂದ ನೋಡಬಾರದು ಅಂತ ಹೇಳ್ತಾರೆ. ಸೊ ನಾವು ಕನ್ನಡಕವನ್ನ ಯೂಸ್ ಮಾಡಿ ಗ್ರಹಣವನ್ನ ನೋಡಬೇಕು, ಅದರ್ವೈಸ್ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ. ಚಂದ್ರಗ್ರಹಣಕ್ಕೆ ಅದು ಅಪ್ಲೈ ಆಗೋದಿಲ್ವಾ ಅಂತ? ಮತ್ತೆ ಇವತ್ತಿನ ಚಂದ್ರಗ್ರಹಣ ಕೇವಲ 12.07% ಮಾತ್ರನೇ ಚಂದ್ರನ ಒಂದು ಪೂರ್ಣ ತಗೊಂಡ್ರೆ ಬಹಳ ಅಲ್ಪವಾದಂತಹದ್ದು. 12.07% ಮಾತ್ರವೇ ಇವತ್ತಿನ ಚಂದ್ರಗ್ರಹಣ. ಅಂದ್ರೆ ಇವತ್ತು ಪೂರ್ಣ ಚಂದ್ರಗ್ರಹಣ, ಪೂರ್ಣ ಚಂದ್ರಗ್ರಹಣ ಅಲ್ಲ, ಖಂಡಗ್ರಾಸ ಅಂತ ಹೇಳಿ ಅದು ಸ್ಮಾಲ್ ಪರ್ಸೆಂಟೇಜು. ಒಟ್ಟಿನ ಒಂದು ನಾವು ಚಂದ್ರನ ಇದನ್ನ ತಗೊಂಡ್ರೆ 12.07 ಅಷ್ಟು ಪರ್ಸೆಂಟ್ ಮಾತ್ರವೇ ಇವತ್ತಿನ ಗ್ರಹಣ. ಅದು ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರ ಸಂಚರಿಸಬೇಕಾದ್ರೆ ರಾಹುವಿನಿಂದ ಆಗ್ತಕ್ಕಂಥ ರಾಹುಗ್ರಸ್ತ ಗ್ರಹಣ ಅಷ್ಟೇ ಹೊರತಾಗಿ ಇದು ಪೂರ್ಣವಾದರೆ ಇದಾಗ್ತಿತ್ತು. ಮತ್ತೆ ಚಂದ್ರಗ್ರಹಣವನ್ನು ನೋಡೋದಕ್ಕೆ ಯಾವುದೋ ನೀವು ಅದಕ್ಕೆ ಬೇಕಾದ ಸಪ್ರೇಟ್ ಆದಂಥ ಗ್ಲಾಸು ಇತ್ಯಾದಿಗಳು ಅಂತ ಯಾವುದು ಸೂರ್ಯಗ್ರಹಣಕ್ಕೆ, ಚಂದ್ರಗ್ರಹಣಕ್ಕೆ ಅಷ್ಟೊಂದು ತೀಕ್ಷ್ಣವಾಗಿರೋದಿಲ್ಲ. ಆದ್ದರಿಂದ ಅದರ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ಅವ್ರು ಹೇಳ್ತಕ್ಕಂಥದ್ದು ಅಂತ ಕಾಣುತ್ತೆ. ಹಾಗಾದ್ರೆ ಗುರುಗಳೇ, ಈಗ ಇದು ಈ ಆಚರಣೆ ಗ್ರಹಣ ಆಚರಣೆ ಇದೆಯಲ್ಲ, ಇದು ನಂಬಿಕೆನ ಅಥವಾ ಕಡ್ಡಾಯವಾಗಿ ಆಚರಣೆ ಮಾಡಬೇಕಾ, ಹೇಗೆ ಅಂತ? ಈ ಎಲ್ಲದೂ ಕೂಡ ಪ್ರಾಂತೀಯವಾಗಿ ಬೆಳೆದು ಬಂದಂತಹ ಒಂದು ಆಚರಣೆ ಮತ್ತು ನಂಬಿಕೆ. ಪ್ರಾಂತೀಯವಾಗಿ ಬೆಳೆದು ಬಂದಂತಹದ್ದು ನಮ್ಮ ಭಾರತದಲ್ಲಿ ಗ್ರಹಣಕ್ಕೆ ವಿಶೇಷವಾದಂತಹ ಒಂದು ಧಾರ್ಮಿಕ ಹಿನ್ನೆಲೆಯನ್ನು ಕೊಟ್ಟರು. ಆ ಹಿನ್ನೆಲೆಯನ್ನು ಕೊಟ್ಟು ಆ ಸಂದರ್ಭ ಬಹಳ ಪವಿತ್ರವಾದಂತಹದ್ದು, ಆ ಸಂದರ್ಭದಲ್ಲಿ ಕೆಲವಷ್ಟು ಸಾಧನೆಗಳನ್ನ ನೀವು ಮಾಡಬೇಕು, ಕೆಲವಷ್ಟು ದಾನ ಧರ್ಮಗಾದಿಗಳನ್ನು ಮಾಡಬೇಕು, ಕೆಲವಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಮನಸ್ಸು ಇನ್ನಷ್ಟು ಶುದ್ಧಿ ಆಗತ್ತೆ, ನಿಮ್ಮ ದೈವಿಕತೆಗೆ ನಿಮ್ಮ ಒಲವು ಜಾಸ್ತಿ ಆಗತ್ತೆ, ಶ್ರೇಯಸ್ಸು ಆಗತ್ತೆ ಅಂತಕ್ಕಂಥದ್ದು ಋಷಿಮುನಿಗಳು ಕಂಡುಕೊಂಡಂತಹ ಸತ್ಯ. ಅದನ್ನ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಅದನ್ನೇ ಮಾಡ್ತಾರೆ ಮಾಡಬೇಕು ಅಂತಿಲ್ಲ. ಇದು ಧಾರ್ಮಿಕವಾದ ಒಂದು ನಂಬಿಕೆ, ಶ್ರದ್ಧೆ. ಇದನ್ನೇ ಹೇಳಿದ್ ನಾನು ಬಿಗಿನಿಂಗ್ಲೇ ಹೇಳಿದೆ, ಇಟ್ಸ್ ಎ ಫೇತ್ ಅಂಡ್ ಬಿಲೀಫ್, ಇಟ್ಸ್ ಅ ಮ್ಯಾಟರ್ ಆಫ್ ಫೇತ್ ಅಂಡ್ ಬಿಲೀಫ್ ಅಂತ. ನಾನು ಈ ಗ್ರಹಣ ಅಂತಂದ್ರೆ ಬಹಳ ಪವಿತ್ರವಾದಂತಹ ಸಮಯ ಅಂತ ಹೇಳಿ ಅದಕ್ಕೆ ಮಹತ್ವ ಕೊಡ್ತೀನಿ. ಹಾಗಂತ ನೀವು ಅದಕ್ಕೆ ಕೊಡಬೇಕು ಅಂತ ಇಲ್ಲ, ಅದು ನಿಮ್ಮ ವೈಯಕ್ತಿಕ ಭಕ್ತಿ, ಅವರವರ ಭಕ್ತಿ, ಅವರು ನೀವು ಸೈಂಟಿಫಿಕ್ ಮೈಂಡ್ ಸೆಟ್ ಇದ್ದು ಸೈಂಟಿಫಿಕ್ ಟೆಂಪರ್ಮೆಂಟು ನಾನು ಅದ್ ಮಾಡಲ್ಲ ಏನಾಗುತ್ತೆ ಏನಾದ್ರು ಅದು ನಿಮಗೆ ಬಿಟ್ಟಿದ್ದು ಅಂತೀವಿ ಮಾಡಿ ಅನ್ನಲ್ಲ. ಆದ್ರೆ ನನ್ನ ಅಬ್ಜೆಕ್ಷನ್ ಇರತಕ್ಕಂಥದ್ದು ಏನಪ್ಪ ಅಂದ್ರೆ ಮಾಧ್ಯಮ ಬಹಳ ಒಂದು ಪ್ರಭಾವಿ ವಲಯ. ಅದು ಆ ಮಾಧ್ಯಮದಲ್ಲಿ ಕೂತು ಅದ್ರ ಬಗ್ಗೆ ಜನಗಳಿಗೊಂದು ಭಯ ಹುಟ್ಟಿಸುವಂತಹದ್ದು. ಗ್ರಹಣ ಅಂದ್ಕೊಳ್ಳೆ ಅವರು ಏನೋ ಒಂಥರ ಬಾಂಬ್ ಬಿದ್ಬಿಡ್ತು ನಮ್ಮ ಮೇಲೆ. ಇನ್ ಕೆಲವರದ್ದು ಏನಪ್ಪ ಅಂದ್ರೆ ಅಲ್ಲೆಲ್ಲೋ ಇಸ್ರೇಲ್ ಅಲ್ಲಿ ಇದ್ದಾಗಿದ್ದಕ್ಕೂ ಇದೇ ಗ್ರಹಣ ಕಾರಣ, ಅಲ್ಲೆಲ್ಲೋ ಮಳೆ ಬೀಳಲಿಲ್ಲ ಇದೇ ಕಾರಣ, ಇಲ್ಲಿ ಯಾವ್ದೋ ಬಿಲ್ಡಿಂಗ್ ಬೆಂಕಿ ಬಿತ್ತು ಇದೇ ಗ್ರಹಣ ಕಾರಣ, ಅದನ್ನೆಲ್ಲ ಲಿಂಕ್ ಮಾಡೋದು.
ಈಗ ನನ್ನ ಪ್ರಶ್ನೆ ಇರೋದು ಹಾಗಿದ್ರೆ ಈ ಗ್ರಹಣದಿಂದ ಹೀಗೆ ಆಗುತ್ತೆ ಅಂದ್ರೆ ನಾಳೆಯಿಂದ 15 ದಿವಸ ಏನಾಗುತ್ತೆ ಅಂತ ನೀವು ಹೇಳಿಯಪ್ಪ ನಾಳೆಯಿಂದ ಏನಾಗುತ್ತೆ ಅಂತ ಹೇಳಿ ನಾನೊಬ್ಬ ಧರ್ಮಶಾಸ್ತ್ರದ ವಿದ್ಯಾರ್ಥಿ ಜ್ಯೋತಿಷ್ಯ ಶಾಸ್ತ್ರದ ವಿದ್ಯಾರ್ಥಿ ಈ ಶಾಸ್ತ್ರ ಸಂಪ್ರದಾಯಕ್ಕೆ ವಿಶೇಷವಾದ ಗೌರವ ಪೂಜ್ಯ ಭಾವನೆಯನ್ನು ಕೊಟ್ಟವನು ಆದ್ರೆ ಇಲ್ಲಿ ಏನು ಹೇಳುತ್ತೆ ಅಂದ್ರೆ ಸಂತೋಷಂ ಜನಯೇ ಪ್ರಾಜ್ಞಾ ತದೇವ ಮೀಶ್ವರ ಪೂಜಯೇತ್ ಅಂತ ಹೇಳಿ ಜನಗಳಿಗೆ ಭಯ ಹುಟ್ಟಿಸಬೇಡಿ ಭಯವನ್ನ ಭಯದಲ್ಲವರನ್ನ ಇದು ಮಾಡಬೇಡಿ ಅವರಿಗೆ ಸತ್ಯವನ್ನು ತಿಳಿಸಿ ಸತ್ಯದ ಮಾರ್ಗದಲ್ಲಿ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ನಿಮ್ಮ ಪ್ರಶ್ನೆಗೆ ಅವರು ಕೂಡ ಉತ್ತರ ಕೊಡ್ತಾರೆ ಈಗ ಹೇಳ್ತಾ ಇದ್ರು ಆನಂದ್ ಸರ್ ಮೂಢನಂಬಿಕೆಗಳು ಜಾಸ್ತಿ ಇದೆ ಎಲ್ಲೋ ಬಂದು ಏನೋ ಯುದ್ಧ ಆಯ್ತು ಅಂತಂದ್ರೆ ಅದು ಗ್ರಹಣದ ಎಫೆಕ್ಟ್ ಅಂತ ಇಲ್ಲಿ ಜನರೆಲ್ಲ ಭಯ ಪಡ್ತಾರೆ ಮನೆಯಿಂದ ಆಚೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು ಭಯವನ್ನು ಹುಟ್ಟಿಸ್ಬೇಡಿ ಅಂತ ಹೇಳ್ತಾ ಇದ್ರು ಇವತ್ತು ಚಂದ್ರಗ್ರಹಣ ಇರೋದ್ರಿಂದ ಒಂದೊಂದು ಭಾಗದಲ್ಲಿ ಅಥವಾ ಒಂದೊಂದು ದೇಶದಲ್ಲಿ ಒಂದೊಂದು ಟೈಮ್ ನಲ್ಲಿ ಗೋಚರ ಆಗತ್ತೆ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೊತ್ತಿಗೆ ಗೋಚರ ಆಗತ್ತೆ ಎಷ್ಟೊತ್ತಿಗೆ ಜನರು ಈ ಒಂದು ಚಂದ್ರಗ್ರಹಣವನ್ನ ಕಣ್ತುಂಬಿಕೊಳ್ಬಹುದು ಏನ್ ಹೇಳ್ತೀರಾ ಅಪ್ರಾಕ್ಸಿಮೇಟ್ಲಿ ಈ ಗ್ರಹಣ ಮಧ್ಯರಾತ್ರಿ ಸುಮಾರಾಗಿ 1:04 ಅಪ್ರಾಕ್ಸಿಮೇಟ್ ಆಗಿ ಈ ಮಧ್ಯರಾತ್ರಿ ಶುರುವಾಗ್ತಕ್ಕಂಥದ್ದು ಅಂದರೆ ಟೆಕ್ನಿಕಲಿ 29 ಬೆಳಗ್ಗೆ ಅಂತ ನಾವು ಕರಿಬಹುದು ನಮ್ಮ ಪದ್ಧತಿ ಪ್ರಕಾರ 28 ಮಧ್ಯರಾತ್ರಿ ಸಾಧಾರಣವಾಗಿ ಆ 1:04 ಶುರುವಾಗಿ ಮಧ್ಯರಾತ್ರಿ ಸುಮಾರು 2:24-25 ಮುಗಿಯುತ್ತೆ ನಾವಿಲ್ಲಿ ರಫ್ ಕ್ಯಾಲ್ಕುಲೇಷನ್ ಏನಪ್ಪ ಜನಗಳಿಗೆ ಅನುಕೂಲ ಆಗೋದಕ್ಕೆ ಏನ್ ಹೇಳ್ಬೋದಪ್ಪ ಅಂದ್ರೆ 1:30 ಈ ಗ್ರಹಣ ಕಾಲ ಅಂತ ನಾವು ಪ್ರಿಸೈಸ್ ಅಲ್ಲ ಅದು 1 ಹತ್ತಿಗೆ ನಿಮಗೆ ಗ್ರಹಣಕ್ಕೆ ಸಂಬಂಧಪಟ್ಟಂತ ಆಚರಣೆಗಳೇನಾದ್ರು ಮಾಡ್ಬೇಕಾದ್ರೆ ಶುರು ಮಾಡ್ಕೊಳ್ಳಿ 2:30 ಮುಗಿದು ಬಿಡುತ್ತೆ ಇವಾಗ ಆನಂದ್ ಅವ್ರನ್ನ ಮಾತನಾಡಿಸ್ಬಿಡೋಣ ಸೊ ನಾನು ಟೈಮಿಂಗ್ಸ್ ಕೇಳ್ತಾ ಇದ್ದೆ ಈಗ ಗುರುಜಿಗಳು ಕೂಡ ಒಂದಷ್ಟು ಟೈಮಿಂಗ್ಸ್ ಹೇಳಿದ್ರು ಸೊ ಆನಂದ್ ಸರ್ ನೀವ್ ಏನ್ ಹೇಳ್ತೀರಾ ಇವಾಗ ಎಷ್ಟೊತ್ತಿಗೆ ಗೋಚರ ಆಗತ್ತೆ ಏನೆಲ್ಲ ಪರಿಣಾಮಗಳು ಆಗತ್ತೆ ಇದಕ್ಕೆ ಇದು ಇದು ಸಮಯಗಳ ಹೇಳೋದ್ ಮುಂಚೆ ಒಂದು ಮಾತೇಳಕ್ಕೆ ಇಷ್ಟಪಡ್ತೀನಿ ಒಂದು ಈ ಚಂದ್ರಗ್ರಹಣ ನಡೀತಿರೋದು ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಅಥವಾ ಚಂದ್ರ ಈ ಭೂಮಿಯ ನೆರಳಿನ ಮೂಲಕ ಹಾದೋದಾಗ ನಡೆಯುವಂತ ಅದು ಒಂದು ಖಗೋಳೀಯ ಘಟನೆ ಇಲ್ಲಿ ಭೂಮಿಯ ನೆರಳಿನಲ್ಲಿ ಎರಡು ಭಾಗ ಇರುತ್ತೆ ಅನ್ನೋದು ಗಮನಿಸಬೇಕು ಒಂದು ಮಧ್ಯದಲ್ಲಿರುವಂತ ದಟ್ಟವಾದ ನೆರಳಿನ ಭಾಗ ಅದ್ರ ಸುತ್ತ ಇರೋ ಅದನ್ನ ಪೆನಂಬ್ರ ಅಂತಾರೆ ದಟ್ಟವಾದ ನೆರಳಿನ ಭಾಗಕ್ಕೆ ಅದ್ರ ಸುತ್ತ ಇರುವಂತ ತಿಳಿ ನೆರಳಿನ ಭಾಗಕ್ಕೆ ಪೆನಂಬ್ರ ಅಂತ ಹೇಳ್ತಾರೆ ಗ್ರಹಣ ಶುರು ಆಗೋದು ಈ ಎಲ್ಲಾ ನೆರಳಿನ ಇದರಲ್ಲಿ ವಲಯದಲ್ಲೂ ನಡೆಯುತ್ತೆ ಮೊದಲನೇದಾಗಿ ಚಂದ್ರ ಆ ಭೂಮಿಯ ಹೊರ ನೆರಳೇನಿದೆ ಅಂದ್ರೆ ತಿಳಿ ನೆರಳು ಪ್ರದೇಶ ಏನಿದೆ ಅದನ್ನ ಹೊರಟಾಗ ಗ್ರಹಣ ಶುರು ಆಗುತ್ತೆ ಆದ್ರೆ ಅದು ತಿಳಿ ನೆರಳಿನ ಅಥವಾ ಪಾರ್ಶ್ವ ನೆರಳಿನ ಪ್ರದೇಶ ಆಗಿರೋದ್ರಿಂದ ಅದರಿಂದ ಚಂದ್ರನ ಬೆಳಕಿನಲ್ಲಿ ಏನು ವ್ಯತ್ಯಾಸ ಆಗಲ್ಲ ಅದು ತುಂಬಾ ಈ ತರ ಗ್ರಹಣಗಳನ್ನ ವೀಕ್ಷಣೆ ಮಾಡಿದವ್ರಿಗೆ ಮಾತ್ರ ಗ್ರಹಣ ನಡೀತಿದೆ ಅನ್ನೋ ಅಂತ ಒಂದು ಸೂಚನೆ ಕೊಡುತ್ತೆ ಹೊರತು ಅಥವಾ ಒಂದು ಮಾಹಿತಿ ಸಿಗುತ್ತೆ ಹೊರತು ಬೇರೆಯವ್ರಿಗೆ ಅದು ಗೊತ್ತೇ ಆಗಲ್ಲ ವ್ಯತ್ಯಾಸಗಳೇ ಗೊತ್ತಾಗಲ್ಲ ಅದು ಇದು ಸುಮಾರು 11:30 ಶುರು ಆಗುತ್ತೆ ಮತ್ತೆ ಅದೇ ರೀತಿ ಚಂದ್ರ ಚಲಿಸ್ತಾ ಆ ಭೂಮಿಯ ದಟ್ಟ ನೆರಳಿನ ಭಾಗಕ್ಕೆ ಪ್ರವೇಶಿಸಿದಾಗ ಆಗ ಚಂದ್ರನ ಮೇಲೆ ಒಂದು ಕಪ್ಪು ಛಾಯೆ ಒಂದು ಮೂಡುತ್ತೆ ಆಗ ಅದು ವೀಕ್ಷಣೆಗೆ ಲಭ್ಯ ಇರುತ್ತೆ ಅಂದ್ರೆ ಆ ಅದು ಸುಮಾರು 1:05 ಶುರು ಆಗುತ್ತೆ ಆಗ ನಮ್ಗೆ ಗ್ರಹಣ ಗೋಚರವಾಗುತ್ತೆ ಅಂದ್ರೆ ಕಣ್ಣಿಗೆ ನಾವು ಗ್ರಹಣ ನಡೀತಿದೆ ಅನ್ನೋದು ಗೊತ್ತಾಗುತ್ತೆ 1:05 ಸೊ ಇದನ್ನೇ ವೀಕ್ಷಣೆ ಮಾಡಿದಾಗ ಸುಮಾರು 1:45 ಬೇರೆ ಬೇರೆ ಪ್ರಾಂತ್ಯದಲ್ಲಿ ಯಾವುದು ಗರಿಷ್ಠ ಪ್ರಮಾಣ ಇರುತ್ತೋ ಆ ಗರಿಷ್ಠ ಉದಾಹರಣೆಗೆ ಬೆಂಗಳೂರಿನಲ್ಲಿ ಸುಮಾರು 6% ಅಂತ ಹೇಳ್ತೀವಿ ಬೆಂಗಳೂರಿನಲ್ಲಿ 6% ಸುಮಾರು 1:45 ಸಂಭವಿಸಲಿದೆ ಹಾಗೆ ಚಂದ್ರ ಚಲಿಸ್ತಾ ಇದ್ದಾಗ ಇದು ಈ ಏನು ಗರಿಷ್ಠ ಮಟ್ಟಕ್ಕೆ ಹೋಗಿದೆ ಅದು ಕಡಿಮೆ ಆಗ್ತಾ ಆಗ್ತಾ ಸುಮಾರು 2:25 ಅದು ಪೂರ್ಣವಾಗಿ ಕಪ್ಪು ಛಾಯಾ ಪ್ರದೇಶ ಏನಿತ್ತು ಚಂದ್ರನ ಮೇಲೆ ಅದು ಅದು ಅದರಿಂದ ಹೊರಗಡೆ ಬರುತ್ತೆ ಅಂದ್ರೆ ಚಂದ್ರ ಆ ದಟ್ಟವಾದ ನೆರಳಿನ ಭಾಗ ಏನಿತ್ತು ಭೂಮಿದು ಅದರಿಂದ ಹೊರಗಡೆ ಬರುತ್ತೆ ಆಮೇಲೆ ಮತ್ತೆ ಅದು ಗ್ರಹಣದ ಒಂದು ಇದರಲ್ಲೇ ಇರುತ್ತೆ ಆದ್ರೆ ಇವಾಗ ಅದು ಚಂದ್ರ ತಿಳಿ ನೆರಳಿನ ಭಾಗ ಇರೋದ್ರಿಂದ ಅದರಿಂದ ಅದು ಮತ್ತೆ ಮೊದಲಿನ ತರ ಅದು ಯಾವುದೇ ರೀತಿಯಾದ ಒಂದು
ಗೋಚರಿಸೋದಿಲ್ಲ, ಅಂದ್ರೆ ಗ್ರಹಣ ನಡೀತಿದೆ ಅಂತ ಗೋಚರಿಸೋದಿಲ್ಲ. ಅದ್ರ ಇದು ಏನು ಬೆಳಕು ಒಂಚೂರು ಮಬ್ಬ ಆಗುತ್ತೆ ಹೊರತು ಬೇರೆ ಯಾವುದೇ ರೀತಿಯಾದ ಒಂದು ಸಂಕೋಚ ಇರಲ್ಲ. ಇದೇ ರೀತಿಯಾದ ಒಂದು ಗ್ರಹಣ ಮುಂದುವರೆದು ಸುಮಾರು 3:55 ಸಂಪೂರ್ಣವಾಗಿ ಗ್ರಹಣ ಮುಗಿಯುತ್ತೆ. ಇದು ಒಂದು ಪೂರ್ತಿ ಒಂದು ಗ್ರಹಣದ ಪ್ರಕ್ರಿಯೆ. ಓಕೆ ಓಕೆ ಆನಂದ್ ಸರ್, ಹಾಗೆ ಸಂಪರ್ಕದಲ್ಲಿರಿ. ಈಗ ಗ್ರಹಣದ ವಿಶೇಷತೆಗಳೇನು, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಆಚರಣೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ, ಅದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಮಾತಿನ ಅರ್ಥದಲ್ಲಿ ಮಲೆನಾ